आत्मीय वीक्षकरिगे सोमलिंग उपरकवल यूट्यूब चैनल के स्वागत इवत्तु नावु पोस्ट मैट्रिक बॉयज हॉस्टल ओंदु अप्लिकेशन आन्लैन अप्लिकेशन याव तर हाकबेकु अंत नोडोण एस एच पी एंदु टाइप माडि सर्च बटन अन्नु क्लिक माडि एस एच पी अंत बरुत्ते आ ओंदु मेनुविगे नीवु क्लिक माडि क्लिक माडिद नंतर ನಿಮ್ಮ ಸ್ಟೂಡೆಂಟ್ ಪೋರ್ಟಲ್ ಐಡಿಯನ್ನು ತೆರೆಯುತ್ತೆ. ಇದು ಸ್ಟೇಟ್ ಲೆವೆಲ್ ಹಾಸ್ಟೆಲ್ ಪೋರ್ಟಲ್ ಅಂತ ಇರುತ್ತೆ. ಇಲ್ಲಿ ಪ್ರೀ ಮ್ಯಾಟ್ರಿಕ್ ಹಾಸ್ಟೆಲ್ ಅಂತ ಇದೆ. ಇದು ಆಲ್ರೆಡಿ ಡೇಟ್ ಮುಗಿದಿದೆ ಸ್ನೇಹಿತರೆ. ಹಾಗೆಯೇ ಈಗ ಪೋಸ್ಟ್ ಮ್ಯಾಟ್ರಿಕ್ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಬೇಕಾಗಿದೆ. ಈ ಒಂದು ಅಪ್ಲೈ ಎರೋ ಮಾರ್ಕನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ Do you have state scholarship account ಅಂತ ಕೇಳುತ್ತೆ. ಎಸ್ ಅಂದರೆ ಎಸ್ ಅಂತ ಹೊಡಿಬೇಕು, ಇದ್ದಿತ್ತಂದರೆ ಇದಿಲ್ಲಂದ್ರೆ ನೋ ಅಂತ ಹೊಡಿಬೇಕು. ನಾನು ಎಸ್ ಹೊಡಿತೀನಿ. ಎಸ್ ಹೊಡೆದಾಗ ನಮ್ಮ ಸ್ಟೂಡೆಂಟ್ ಐ ಡಿಯನ್ನು ಇಲ್ಲಿ ನಾವು ನಮೂದಿಸಬೇಕು. ಇಲ್ಲಿ ಆಲ್ರೆಡಿ ಸೇವ್ ಇರುವುದರಿಂದ ನಾನು ಈ ಒಂದು ಐ ಡಿಯನ್ನು ತೆಗೆದುಕೊಳ್ತೇನೆ. ನಂತರ ಕ್ಯಾಪ್ಚರ್ ಕೋಡನ್ನು ಎಂಟ್ರ್ ಮಾಡಬೇಕಿದು. ಈ ಕ್ಯಾಪ್ಚರ್ ಕೋಡನ್ನು ನಾನು ಇಲ್ಲಿ ಎಂಟರ್ ಮಾಡ್ತೇನೆ. ಎಂಟರ್ ಮಾಡಿದ ತಕ್ಷಣ ಮತ್ತೆ ನಾವು ಲಾಗಿನ್ ಅಂತ ಹೊಡಿಬೇಕು. ಲಾಗಿನ್ ಬಟನನ್ನು ಕ್ಲಿಕ್ ಮಾಡಬೇಕು. ಲಾಗಿನ್ ಬಟನ್ ಕ್ಲಿಕ್ ಮಾಡಿದಾಗ ಈ ಥರ ಸ್ಟೂಡೆಂಟ್ ನೇಮ್ ಮತ್ತು ಸ್ಟೂಡೆಂಟ್ ಐ ಡಿ ನಂಬರ್, ಸ್ಟೂಡೆಂಟ್ದು ಯಾವ ಥರ ತಾರೀಖು ಹಾಕ್ತೀವೋ ಅದು, ನಾವು ಕೆಲಸ ಆದ ಬಳಿಕ ಲಾಗೌಟ್ ಕಂಪಲ್ಸರಿ ಹಾಕಬೇಕು ಸ್ನೇಹಿತರೆ. ಹಾಗೆ ಈ ಮೂರು ಡಾಟಾವನ್ನು ಕ್ಲಿಕ್ ಮಾಡಿ ನಾವು ಆನ್ಲೈನ್ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೋದು. ಇಲ್ಲಿ ಅಪ್ಲೈ ಫಾರ್ ಹಾಸ್ಟೆಲ್ ಅಂತಿರುತ್ತೆ. ಆದ ಬಳಿಕ ಫೈನಲ್ ಸಬ್ಮಿಷನ್ ಆದ ಬಳಿಕ ನಾವು ರಿಸೆಪ್ಟನ್ನು ತೆಗೆದುಕೊಳ್ಬೋದು. ನಾನು ಅಪ್ಲೈ ಫಾರ್ ಅಂತ ಇವಾಗ ಹೊಡೆದೀನಿ. ಇಲ್ಲಿ ಹೊಡೆದಾಗ ಟೋಟಲ್ಲಾಗಿ ಮೂರು ನಾಲ್ಕು ಸ್ಟೆಪ್ ಬರುತ್ತೆ. ಆ ನಾಲ್ಕು ಸ್ಟೆಪ್ಪನ್ನು ನಾವು ಇಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಬಳಿಕ ನಮಗೆ ಇಲ್ಲಿ ಕೇಳುವಂತಹ ಪ್ರಮುಖವಾದಂತಹ ವಿಷಯಗಳು ಸ್ಟಡಿ, ಕ್ಯಾಸ್ಟ್, ಪರ್ಸ್ನಲ್ ಡೀಟೇಲ್ಸ್. ಇದು ಫಸ್ಟ್ ಅಪ್ಲೈ ಮಾಡಬೇಕು. ನಂತರ ಸೆಕೆಂಡ್ ಅಪ್ಲೈ ಅಕಾಡೆಮಿ ಕೇರ್ ಡೀಟೇಲ್ಸ್. ನಂತರ ಥರ್ಡ್ ಒನ್ನ ಹಾಸ್ಟೆಲ್ ಲಿಸ್ಟ್ ಡೀಟೇಲ್ಸ್ ಮತ್ತು ಪ್ರಿವ್ಯೂ ಮತ್ತು ಫೈನಲ್ ಸಬ್ಮಿಷನ್ ಅಂತ ಇರುತ್ತೆ. ಇದು ಫೈನಲ್ ಸಬ್ಮಿಷನ್ ಆದ ಬಳಿಕ ಎಡಿಟ್ ಮಾಡೋಕ್ಕೆ ಅವಕಾಶ ಇಲ್ಲ. ದಯವಿಟ್ಟು ಕೇರ್ಫುಲ್ಲಾಗಿ ಸಬ್ಮಿಷನ್ ಮಾಡಬೇಕು. ನಾನು ಈಗ ಒಂದೊಂದಾಗಿ ನಿಮಗೆ ತಿಳಿಸ್ತೇನೆ. ಮೊದಲನೇದಾಗಿ ಫೈನಲ್ ಸಬ್ಮಿಷನ್ ಅನ್ನೋದಕ್ಕಿಂತ ಸ್ಟೆಪ್ ಒನ್ನನ್ನು ನಾವು ನೋಡೋಣ. ಸ್ಟೆಪ್ ಒನ್ನಲ್ಲಿ ಅಪ್ಲೈ ಅಂತ ನಾನು ಕ್ಲಿಕ್ ಮಾಡ್ತೇನೆ. ಇಲ್ಲಿ ಪ್ರಮುಖವಾಗಿ ಕೇಳುವಂತಹ ವಿಷಯಗಳಂದ್ರೆ ಎಂಟರ್ ಎಸ್ ಎಸ್ ಎಲ್ ಸಿ ಸ್ಟಡಿ ಡೀಟೇಲ್ಸ್ ಅಂತ ಇರುತ್ತೆ. ನಮ್ಮ ಎಸ್ ಎಸ್ ಎಲ್ ಸಿ ಸ್ಟಡಿ ಡೀಟೇಲ್ಸನ್ನು ಎಂಟ್ರ್ ಮಾಡಬೇಕು. ಟೆಂತ್ ಬೋರ್ಡ್ ಟೈಪ್ ಅನ್ನು ನಾವು ಚಾಯ್ಸ್ ಮಾಡ್ಕೋಬೇಕು. ನಾನು ಎಸ್ ಎಸ್ ಎಲ್ ಸಿ ಸ್ಟೇಟ್ ಬೋರ್ಡ್ ಅಂತ ಕೊಡ್ತೇನೆ. ಫಸ್ಟ್ ಎಸ್ ಎಸ್ ಎಲ್ ಸಿ ಅಂತ ಕೊಡ್ತೀನಿ. ಆ ಎಸ್ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರನ್ನು ಕೇಳುತ್ತೆ. ಎಸ್ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರನ್ನು ನೀವು ಎಂಟ್ರ್ ಮಾಡಬೇಕು ನಿಮ್ಮ ಕೀಪ್ಯಾಡ್ನಿಂದ. ಎಂಟ್ರ್ ಮಾಡಿದ ತಕ್ಷಣ ನಿಮ್ಮ ಡೀಟೇಲ್ಸನ್ನು ಆಟೋಮೆಟಿಕ್ಕಾಗಿ ಕಂಪ್ಯೂಟರ್ ಲಾಗಿನ್ನಿಂದ ಪಡ್ಕೊಳ್ಳುತ್ತೆ. ನಾವು ಗೆಟ್ ಡೀಟೇಲ್ಸ್ ಅಥವಾ ಗೆಟ್ ಡಾಟಾ ಅನ್ನಬೇಕು. ಆ ವಿಷಯವನ್ನು ಸೇವ್ ಮಾಡ್ಕೊಳ್ಬೇಕು. ಎಸ್ ಎಸ್ ಎಲ್ ಸಿದು ಸಬ್ಮಿಷನ್ ಸಕ್ಸಸ್ಫುಲ್ ಅಂತ ಬರುತ್ತೆ. ರಿಲಿಜನ್ ಕೇಳುತ್ತೆ ಯಾವ ಧರ್ಮ ಅಂತ, ಹಿಂದೂ ಧರ್ಮ ಹೊಡಿಬೇಕು. ಕ್ಯಾಟಗರಿ ಕೇಳುತ್ತೆ ಯಾವ ಕಾಸ್ಟ, ನಮ್ಮ ಕಾಸ್ಟನ್ನು ಡೀಟೇಲ್ಸನ್ನು ಹೊಡಿಬೇಕು. ಇಲ್ಲಿ ಆರ್ ಡಿ ನಂಬರ್ ಕೇಳುತ್ತೆ, ಆರ್ ಡಿ ನಂಬರನ್ನು ನಾವು ಹೊಡಿಬೇಕು. ನಮ್ಮ ಕಾಸ್ಟ್ನ ಆರ್ ಡಿ ನಂಬರ್ ಯಾವುದಿರುತ್ತೆ ಅದನ್ನು ನಾವು ಇಲ್ಲಿ ಹೊಡಿಬೇಕಾಗುತ್ತೆ. ನಾನು ನಮ್ಮ ಕಾಸ್ಟ್ನ ಆರ್ ಡಿ ನಂಬರನ್ನು ನಾನು ನಿಮಗೆ ಇಲ್ಲಿ ಹೊಡೆದು ತೋರಿಸ್ತೇನೆ. ನಂತರ ನಮ್ಮ ಇನ್ಕಮ್ನ ಒಂದು ಆರ್ ಡಿ ನಂಬರನ್ನು ನಾನು ಹೊಡಿತೇನೆ. ಹೊಡೆದು
चेक अंत चेक नम का इनकम डीटेल ऑटोमेटिक रेवेन्यू डिपार्टमेंट इतने सेव कास्ट डीटेल अनु योर कास्ट डीटेल हैज सेव सक्सेसफुली अंत बे ओके क्लिक ओके क्लिक मत मुद्दे स्टेपे बे पेरेंट्स मोबाइल नंबर अप्लाई मे आ पेरेंट्स मोबाइल नंबर के ओ टी पी बरते ओ टी पी सेंडर ओ टी पियन जगह एंट्र मे ओ टी पी एंट्र हेल्प नानु ओ टी पी बरो तनक वेट नानु इदे मोबाइल नंबर को ओ टी पी मोबाइल के बरते ओ टी पी नंबर आलरेडी बंदिदे ओ टी पी नंबर नानु एंट्र मार्तेने एंटर माड़ी सबमिशन ओ टी पी अंतने कोट्टागा नम्म इमेल केळुत्ते इमेल इद्रे एंटर माड़ी इल्लाद्रे नडीतये आमेले नम्म होम डिस्ट्रिक्ट नावु इरुवंतह जिल्ले यावुदु केळुत्ते जिल्ले आय्के माड़ी नम्म होम तालूकु यावुदु अंत केळुत्ते नम्म होम तालूकन्नु क्लिक माड़ी नम्म असेंब्ली यावुदु अंत केळुत्ते असेंब्ली क्लिक माड़ी पिन कोड केळुत्ते निम्म पिन कोड अन्नु नीवु नमूदिसि नंतर पर्मिट अड्रेस केळुत्ते नीवु एल्लि इर्तीरा अंत ನಿಮ್ಮ ಒಂದು ಅಡ್ರೆಸ್ಸನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ ನಿಮ್ಮ ಅಡ್ರೆಸ್ಸನ್ನು ಎಂಟರ್ ಮಾಡಿದ ನಂತರ ನಿಮ್ಮ ಊರು ಮತ್ತು ನಿಮ್ಮ ಪೋಸ್ಟ್ ಆಫೀಸ್ ಯಾವುದು ಬರುತ್ತೆ ಅದೆಲ್ಲವನ್ನು ಎಂಟರ್ ಮಾಡಿ ನಿಮ್ಮ ತಾಲೂಕು ಎಂಟರ್ ಮಾಡಿ ಅದು ಸ್ಮಾಲ್ ಇರಲಿ ಕ್ಯಾಪಿಟಲ್ ಇರಲಿ ಯಾವುದಿದ್ರೂ ನಡೆಯುತ್ತೆ ನಂತರ ನಿಮ್ಮ ಒಂದು ಜಿಲ್ಲೆಯನ್ನು ಮಾಡಿ ನೀವು ಕರ್ನಾಟಕದವರ ಅಂತ ಕೇಳುತ್ತೆ ಎಸ್ ಅನ್ನಿ ನಿಮ್ಮ ಒಂದು ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಇಲ್ಲಿ ಚೂಸ್ ಫೋಟೋ ಇದೆ ಆ ಚೂಸ್ ಫೋಟೋ ಫೈಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫೋಟೋ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಿದ ತಕ್ಷಣ ಅಪ್ಲೋಡ್ ಅಂತ ಕೊಡಿ ಅಪ್ಲೋಡ್ ಆಗುತ್ತೆ ಇದು ಫೋಟೋ ಸೈಜ್ 1 MB ಇರಬೇಕು ಒಳಗಡೆ ಇರಬೇಕು ಅಂತ ಹೇಳ್ತಾರೆ ಇದನ್ನು ನೆನಪಿಟ್ಟು ನಿಮ್ಮ ಫೋಟೋ ಅನ್ನು ಅಪ್ಲೋಡ್ ಮಾಡಿ ಆ ಫೋಟೋ ಅಪ್ಲೋಡ್ ಆಗಿಲ್ಲ ಅಪ್ಲೋಡ್ ಸಕ್ಸೆಸ್ಫುಲ್ಲಿ ಅಂತ ಬರಬೇಕು ಹಾಗಾಗಿ ನಾನು ಮತ್ತೊಮ್ಮೆ ಫೋಟೋ ಅನ್ನು ಅಪ್ಲೋಡ್ ಮಾಡ್ತೇನೆ ಈ ಫೋಟೋ ನಾನು ನಿಮಗೆ ಜಸ್ಟ್ ಅಪ್ಲೋಡ್ ಪರ್ಪಸ್ ಆಗಿ ತೋರಿಸ್ತಾ ಇದ್ದೇನೆ ಅಪ್ಲೋಡ್ ಆದ ಬಳಿಕ ಸೇವ್ ಪರ್ಸನಲ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಬೇಕು ಸ್ವಲ್ಪ ವಿಡಿಯೋ ಲಾಂಗ್ ಆಗುತ್ತೆ ದಯವಿಟ್ಟು ನೋಡಿದ ಲಾಂಗ್ ಆದರೂ ತಾಳ್ಮೆಯಿಂದ ನೋಡಿದ್ರೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಇದು ಪೋಸ್ಟ್ ಮ್ಯಾಟ್ರಿಕ್ ಹಾಸ್ಟೆಲ್ ಇರೋದ್ರಿಂದ ಹೊಸದಾಗಿ ಅಪ್ಲಿಕೇಶನ್ ಕರೆದಿವೆ ಇದೇ 30 ಕೊನೆಯ ದಿನಾಂಕವಾಗಿರುತ್ತೆ ಅದಕ್ಕಾಗಿ ಕೇರ್ಫುಲ್ ಆಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಹೆಲ್ಪ್ಫುಲ್ ಆಗಲಿ ಅಂತ ಹೇಳಿ ಈ ವಿಡಿಯೋವನ್ನು ನಾವು ಮಾಡ್ತಾ ಇದ್ದೇವೆ ಈ ಡೀಟೇಲ್ಸ್ ಅನ್ನು ಸಂಪೂರ್ಣವಾಗಿ ತುಂಬಿದ ಬಳಕೆ ಇಮೇಜ್ ಅಪ್ಲೋಡ್ ಅಂತ ಕೇಳುತ್ತೆ ಆ ಒಂದು ಇಮೇಜ್ ಅನ್ನು ಅಪ್ಲೋಡ್ ಕಂಪಲ್ಸರಿ ಮಾಡಬೇಕು ಅದಕ್ಕಾಗಿ ನಾವು ಫೋಟೋ ಕರೆಕ್ಟ್ ಇರುವುದನ್ನ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ ಅದಕ್ಕಾಗಿ ಫೀಚರ್ ಕರೆಕ್ಟ್ ಇರುವುದನ್ನ ನಾನು ನಿಮಗೆ ಅಪ್ಲೋಡ್ ಮಾಡಿ ತೋರಿಸ್ತೇನೆ ಅದು ಲೆಸ್ ದನ್ 1 MB ಇರಬೇಕು
1 ಎಂ ಇದ್ದರೆ ಆಗಿರುತ್ತೆ ಅದು ಅಪ್ಲೋಡ. ಫೋಟೋ ನಿಮ್ಮ ಕಂಪ್ಯೂಟರ್ನಲ್ಲಿ 1 ಎಂ ಇಕ್ಕಿಂತ ಕೆಳಗಡೆ ನೀವು ಸೆಟ್ಟಿಂಗ್ ಮಾಡಿಕೊಂಡು ಫೋಟೋನ ಅಪ್ಲೋಡ್ ಮಾಡ್ಬೋದು. ಇದು ಸೇವ್ ಅಂತ ಕೊಟ್ಟರೆ ಸೇವ್ ಆಗುತ್ತೆ, ಇಲ್ಲಾದರೆ ನಾನು ಫೋಟೋ ಅಪ್ಲೋಡ್ ಮಾಡ್ತಾ ಇದ್ದೇವೆ. ಈಗ ಫೋಟೋ ಅಪ್ಲೋಡ್ ಆದ ಬಳಿಕ ಫೋಟೋ ಅಪ್ಲೋಡ್ ಆಯಿತು, ಈ ಥರ ಸಕ್ಸಸ್ಫುಲ್ ಅಂತ ಬರಬೇಕು ಸ್ನೇಹಿತರೆ. ಸಕ್ಸಸ್ಫುಲ್ ಬಂತಂದರೆ ಫೋಟೋ ಅಪ್ಲೋಡ್ ಆಗುತ್ತೆ. ನಂತರ ಸೇವ್ ಅಂತ ಹೊಡಿಬೇಕು, ಪರ್ಸ್ನಲ್ ಡೀಟೇಲ್ಸ್. ಸೇವ್ ಸಕ್ಸಸ್ಫುಲ್ ಅಂತ ಬರುತ್ತೆ. ನಾವು ಎಡಿಟಿಂಗ್ ಆಪ್ಷನ್ನು ಸಹ ಇರುತ್ತೆ, ಇಲ್ಲಾಂದರೆ ನೆಕ್ಸ್ಟ್ ಅಂತ ಹೊಡಿಬೇಕು. ಹಾಗೆ ನಮ್ಮ ಎಜುಕೇಷನ್ ಒಂದು ಅಕಾಡೆಮಿಕ್ ಇಯರ್ ಇನ್ಫಾರ್ಮೇಷನ್ ಕೇಳುತ್ತೆ. ಸ್ಟಡಿ ಡಿಟೇಲ್ಸನ್ನು ಹೊಡೆದಾಗ ನಾವು ಯಾವಲ್ಲಿ ಸ್ಟಡಿ ಮಾಡ್ತಿದ್ದೇವೆ, ಲೋಕಲ್ಲ ಔಟ್ಸೈಡ್ ಅಂತ ಕೇಳುತ್ತೆ. ನಮ್ಮ ಯೂನಿವರ್ಸಿಟಿ ಯಾವ ಯೂನಿವರ್ಸಿಟಿ ಅಂಡರ್ದಾಗ ಬರುತ್ತೆ ಅಂತ ಕೇಳುತ್ತೆ. ನಮ್ಮ ಯೂನಿವರ್ಸಿಟಿಯನ್ನು ನಾವು ಕ್ಲಿಕ್ ಮಾಡಬೇಕು. ನಮ್ಮ ಯೂನಿವರ್ಸಿಟಿ ಕ್ಲಿಕ್ ಮಾಡಿದ ನಂತರ ನಮ್ಮ ಪಿ ಜಿ ಕೋರ್ಸಾ ಡಿಪ್ಲೊಮಾ ಕೋರ್ಸಾ ಅಂತ ಕೇಳುತ್ತೆ. ಪಿ ಜಿ ಯು ಜಿ ಅಂದರೆ ಅಂಡರ್ ಗ್ರ್ಯಾಜುಯೇಷನ್, ಪಿ ಜಿ ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್, ಡಿಪ್ಲೊಮಾ ಐ ಟಿ ಐ ಪಿ ಯು ಸಿ ಏನಿದೆ ಅಂತ ನಾವು ಹುಡಿಬೇಕು. ಆಲ್ಮೋಸ್ಟ್ ಪಿ ಜಿ ಅಂತ ಇರ್ತಾರೆ. ನಮ್ಮದು ಹ್ಯಾವ್ ಯೂನಿವರ್ಸಿಟಿ ಅವ್ರ ಬೋರ್ಡ್ ರಿಜಿಸ್ಟ್ರೇಷನ್ ನಂಬರ್ ಗೊತ್ತಿದೆಯಾ ಅಂತ ಕೇಳಿದಾಗ ಎಸ್ ಅಂತ ಹೊಡಿಬೇಕು, ಇಲ್ಲಾಂದರೆ ನೋ ಅಂತ ಹೊಡಿಬೇಕು. ಎಸ್ ಅಂತ ಹೊಡೆದಾಗ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹೊಡಿಬೇಕು. ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅಂದರೆ ನೀವು ಉದಾಹರಣೆಗಾಗಿ ಪಿ ಜಿ ಅಂತ ಹಾಕಿದಂದರೆ ನಿಮ್ಮ ಎಮ್ ಎ ರಿಜಿಸ್ಟ್ರೇಷನ್, ಎಮ್ ಎ ಅಥವಾ ಎಮ್ ಪಿ ಎಲ್ಲ ರಿಜಿಸ್ಟ್ರೇಷನ್ ನಂಬರನ್ನು ನೀವು ಹೊಡಿಬೇಕಾಗುತ್ತೆ ಸ್ನೇಹಿತರೆ. ನಾನು ನನ್ನ ಪಿ ಜಿ ನಂಬರನ್ನು ಹೊಡೆದೆ ನಿಮಗೆ ತೋರಿಸ್ತಾ ಇದ್ದೀನಿ. ಗೆಟ್ ಡೀಟೇಲ್ಸ್ ಅಂತ ಹೊಡಿಬೇಕು. ಹೊಡೆದಾದ ಬಳಿಕೆ ನನ್ನ ಪಿ ಜಿ ಒಂದು ಡೀಟೇಲ್ಸನ್ನು ತೋರುತ್ತೆ ಸ್ನೇಹಿತರೆ. ಫಿಲ್ ಯುವರ್ ಅಡ್ಮಿಷನ್ ಡೀಟೇಲ್ಸ್ ಬಿಲೋ ಅಂತ ನನ್ನ ಒಂದು ನಾನಿರುವಂತಹ ಜಿಲ್ಲೆ ಪಿ ಜಿಯಲ್ಲಿದ್ದೀನಿ, ಆಮೇಲೆ ಕಾಲೇಜು ಎಲ್ಲಿದೆ, ಆಮೇಲೆ ಕಾಲೇಜ್ ಹೆಸರು ಏನಿದೆ, ಆಮೇಲೆ ಕೋರ್ಸ್ ಏನಿದೆ, ಆಮೇಲೆ ಸಬ್ಜೆಕ್ಟ್ ಕಾಂಬಿನೇಷನ್ ಏನಿದೆ, ಆಮೇಲೆ ಇಯರ್ ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಅಂತ ಕೇಳುತ್ತೆ. ಸೇವ್ ಅಂತ ಅನ್ನಬೇಕು. ಸೇವ್ ಅಂದಾಗ ಸೇವ್ ಕಾಲೇಜ್ ಡೀಟೇಲ್ಸ್ ಅಂತ ಬರುತ್ತೆ. ಸಕ್ಸಸ್ಫುಲ್ ಅಂತ ಬಂತಂದರೆ ನೆಕ್ಸ್ಟ್ ಅಂತ ಹೊಡಿಬೇಕು. ಇಲ್ಲಿ ಹಾಸ್ಟೆಲ್ ಡೀಟೇಲ್ಸ್ ಅಂತ ಬರುತ್ತೆ ಸ್ನೇಹಿತರೆ. ನಾವು ಸಮಾಜ ಕಲ್ಯಾಣಕ್ಕೆ ಹಾಕ್ತೀವೋ, ಏನು ಟ್ರಿಬ್ಯುನಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಾಕ್ತೀವೋ, ಬಿ ಸಿ ಎಮ್ ಡಿಪಾರ್ಟ್ಮೆಂಟ್ಗೆ ಹಾಕ್ತೇವೋ, ಮೈನಾರಿಟಿ ಡಿಪಾರ್ಟ್ಮೆಂಟ್ಗೆ ಹಾಕ್ತೇವೆ ಕೇಳ್ತಾರೆ. ಕೆಲವೊಬ್ಬರು ಬರೀ ಮೈನಾರಿಟಿ ಹಾಕ್ತಾರೆ, ಕೆಲವೊಬ್ಬರು ಬಿ ಸಿ ಎಮ್ಗೆ ಹಾಕ್ತಾರೆ, ಕೆಲವೊಬ್ಬರು ಟ್ರಿಬ್ಯುನಲ್ಗೆ ಹಾಕ್ತಾರೆ, ಕೆಲವೊಬ್ಬರು ಸೋಷಿಯಲ್ ವರ್ಕ್ ಹಾಕ್ತಾರೆ. ಸ್ನೇಹಿತರೆ ಯಾವುದು ಬೇಕಂತ ಇಲ್ಲಿ ನಾವು ಚಾಯ್ಸ್ ಮಾಡಬೇಕು. ಮಾಡ್ಕೊಂಡಾದ ಬಳಿಕೆ ನಮ್ಮದೇ ಆದ ಒಂದು, ನಾನು ಉದಾಹರಣೆಗಾಗಿ ನಾನು ಇಲ್ಲಿ ಬಿ ಸಿ ಎಮ್ ಅಂತ ತೋರಿಸ್ತಾ ಇದ್ದೀನಿ. ಬಿ ಸಿ ಎಮ್ ಅಂದರೆ ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಕಾಲೇಜ್ನ ಡಿಸ್ಟ್ರಿಕ್ಟ್ ಬರುತ್ತೆ ಮತ್ತು ಹಾಸ್ಟೆಲ್ ಡೀಟೇಲ್ಸ್ ಅಂತ ಬರುತ್ತೆ. ಇಲ್ಲಿ ನಾನು ಒಂದನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಕಾಲೇಜ್ನ ಡೀಟೇಲ್ಸ್
ಯಾವ ತಾಲೂಕು ಯಾವ ಕಾಲೇಜ್ ಅಂತ ನಾವು ನೋಡ್ಕೋಬೇಕು. ನೋಡ್ಕೊಂಡು ಗೆಟ್ ಹಾಸ್ಟೆಲ್ ಅಂತ ಕೊಡಿದ್ರೆ ಹಾಸ್ಟೆಲ್ನ ಲಿಸ್ಟ್ ಬರುತ್ತೆ. ನಾನು ನಿಮಗೆ ಇನ್ಫಾರ್ಮೇಷನ್ ಸಲಕ ಮೂರು ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ವಿಡಿಯೋ ಲಾಂಗ್ ಇದೆ, ದಯವಿಟ್ಟು ನೋಡಿ. ಒಂದು ವೇಳೆ ರಾಂಗ್ ಇತ್ತು ಅಂದರೆ ರಿಜೆಕ್ಟ್ ಆಗುತ್ತೆ. ಬ್ಯಾಕ್ ಬಂದು ನಾವು ಕೆಲವೊಂದು ಇನ್ಫಾರ್ಮೇಷನನ್ನು ಇಲ್ಲಿ ನಾನು ಸೇವ್ ಆಗಿಲ್ಲ, ಹಾಗಾಗಿ ಅದು ರಾಂಗ್ ಅಂತ ಹೇಳ್ತಾ ಇದೆ. ನಾನು ಇನ್ನೊಮ್ಮೆ ಈ ಇನ್ಫಾರ್ಮೇಷನನ್ನು ಫಿಲ್ ಮಾಡಬೇಕಾದದ್ದು ಅನಿವಾರ್ಯ ಆಗುತ್ತೆ ಸ್ನೇಹಿತರೆ. ಯುಜಿ ಅಂತ ಹೊಡಿತೀನಿ, ಎಸ್ ಅಂತ ಹೊಡಿತೀನಿ. ಹೊಡೆದಾಗ ನನ್ನ ಒಂದು ಡಿಗ್ರಿ ರಿಜಿಸ್ಟ್ರೇಷನ್ ನಂಬರನ್ನು ನಾನು ಇಲ್ಲಿ ಎಂಟರ್ ಮಾಡ್ತೀನಿ. ಈ ನಂಬರ್ ಆಲ್ರೆಡಿ ಕರೆಂಟ್ದಲ್ಲಿ ಇರೋದಿಲ್ಲ, ಯಾಕೆಂದರೆ ಮುಗಿದು ಭಾಳಷ್ಟು ದಿನಗಳಾಯಿತು, ಬಟ್ ರಿಜಿಸ್ಟ್ರೇಷನ್ ಆಗಿಲ್ಲ. ನೀವು ರಿಜಿಸ್ಟ್ರೇಷನ್ ಕರೆಕ್ಟ್ ಹೊಡೆದ್ರೆ ಗ್ಯಾರಂಟಿ ಬರುತ್ತೆ. ನಾನು ಎಟ್ ಪರ್ಪಸ್ ಓನ್ಲಿ ನಿಮಗೆ ಗೊತ್ತಾಗಲಿ ಅಂತ ನಾನು ತೋರಿಸ್ತಾ ಇದ್ದೀನಿ. ಇದೆ ಸೇವ್ ಅಂತ ಹೊಡಿತೀನಿ. ನೆಕ್ಸ್ಟ್ ಅಂತ ಹೊಡೆದಾಗ ಇಲ್ಲೆಲ್ಲ ಹಾಸ್ಟೆಲ್ ಡೀಟೇಲ್ಸ್ ಬರುತ್ತೆ. ಹಾಸ್ಟೆಲ್ ಡೀಟೇಲ್ಸನ್ನು ತುಂಬಿ ಫೈನಲ್ ಸಬ್ಮಿಷನ್ ಕೊಟ್ಟರೆ ಅಪ್ಲಿಕೇಶನ್ ಕಂಪ್ಲೀಟ್.